ಎಷ್ಟು ವರ್ಷ ಆಯ್ತು ಮದುವೆ ಆಗಿ ನಿಮ್ಗೆ? 15 ವರ್ಷ ಆಯ್ತು. 15 ವರ್ಷ. ಹಾ, ಒಂದು 10 ವರ್ಷ, 15 ವರ್ಷದಲ್ಲಿ 10 ವರ್ಷ. 10 ವರ್ಷ ಆದ್ಮೇಲೆ ಒಂದ್ ಸತಿ ಯಾರ ರಿಲೇಟಿವ್ಸ್ ಮನೆಗೆ ಕಳ್ಸಿಲ್ಲ. ನಂಗೆ ಮೊದ್ಲಿಂದ ಅಪ್ಪ ಅಮ್ಮ ಇಲ್ಲ. ನಾ ಚಿಕ್ಕ ವಯಸ್ಸಿನಲ್ಲಿ ತೀರ್ಕೊಂಡು ಅಪ್ಪ ಅಮ್ಮ ತೀರ್ಕೊಂಡ ಮೇಲೆ ಅಜ್ಜಿ ತಾತ ಬೆಳೆಸಿ ಮದುವೆ ಮಾಡ್ಕೊಟ್ಟಿದ್ರು. ಓಕೆ. ಆಮೇಲೆ 10 ವರ್ಷ ಇವ್ರು ಯಾರು ನಿನ್ ತಂದೆ ತಾಯಿನೇ ಇಲ್ಲ, ಬೇರೆ ರಿಲೇಟಿವ್ಸ್ ಹೋಗ್ಬೇಡ ಅಂತೇಳಿ ನಾನು ಎಲ್ಲೂ ಹೊರಗೆ ಕಳ್ಸಿದಿಲ್ಲ. 10 ವರ್ಷ ಆದ್ಮೇಲೆ ನನ್ನ ಕಜಿನ್ ಸಿಸ್ಟರ್ ಒಬ್ರು ಬಂದು ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆ ಕಾಂಟ್ಯಾಕ್ಟ್ ಇರ್ಲಿ ಅಂತ ಬಂದು ಕರ್ಕೊಂಡು ಹೋದ್ರು ಒಂದ್ಸತಿ. ಓಕೆ. ಕಜಿನ್ ಸಿಸ್ಟರಾ ಕಜಿನ್ ಬ್ರದರಾ? ಅಂದ್ರೆ ನಮ್ಮಪ್ಪ ಅವರಪ್ಪ ಅಣ್ಣ ತಮ್ಮ ಓಕೆ ಓಕೆ. ಅವ್ರ ಮದ್ವೆ ಆಗಿದೆ. ಅವ್ರಿಗೆ ಹಸ್ಬೆಂಡ್ ಇದಾರ. ಅಲ್ಲಿ ಒಂದ್ ವಾರ ಇದ್ದು ಬಂದೆ ಅವ್ರ ಮನೆಯಲ್ಲಿ. ಅಲ್ಲಿಂದ ಇದ್ದು ಬಂದ್ಮೇಲೆ ಅವ್ರ ಮನೆಯವ್ರ ಜೊತೆ ನನಗ್ ಅಫೇರ್ ಇದೆ ಅಂತ ಮತ್ತೆ ಟಾರ್ಚರ್ ಜಾಸ್ತಿ ಆಯ್ತು. ಓಕೆ. ಆವತ್ ಅದಾದ್ಮೇಲೆ ನಮಗ್ ಈಗ 2 ವರ್ಷದ ಹಿಂದೆ ಅದೆಲ್ಲ ಇನ್ಸಿಡೆಂಟ್ ಆದ್ಮೇಲೆ 2 ವರ್ಷದ ಹಿಂದೆ ಇವ್ರ ಟಾರ್ಚರ್ ನಂಗೆ ಸಹಿಸಕ್ ಆಗ್ಲಿಲ್ಲ. ಒಂದ್ಸರ್ತಿ ಏನ್ ಮಾಡ್ದೆ, ನಂಗೆ ಸಾಕಾಗೋಯ್ತು ಅಂತೇಳಿ ಇವ್ರ ಜೊತೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದು, ಅಂದ್ರ ಯಾರಿಗೂ ಹೇಳದೆ ಮನೆ ಬಿಟ್ಟು ಹೋಗಿ ಒಂದ್ ಒಬ್ರು ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ಒಬ್ರು ನಮ್ಮ ರಿಲೇಟಿವ್ ಸಿಕ್ಕರು, ಪರಿಚಯ. ಫೋನ್ ಮಾಡಿ ನಾನು ಅವ್ರ ಮನೇಲಿ ಇರಲ್ಲ, ನಂಗೆ ಆಗಲ್ಲ ಅಂತೇಳಿ ರಿಲೇಟಿವ್ ಮನೆಗೆ ಹೋದೆ. ಅಲ್ಲಿ ಆದ್ರೆ ನಾನು ಅಲ್ಲಿ ಹೋದ್ದು ಒಂದ್ ವಾರಗಟ್ಲೆ ಇವ್ರಿಗೆ ವಿಷಯ ತಿಳಿಸ್ಲಿಲ್ಲ ನಾ ಇಂತ ಹೋಗಿದ್ದೀನಿ ಅಂತ. ಇವ್ರು ನನ್ ಹುಡ್ಕಾಡಿದ್ರು. ಆಮೇಲೆ ಆಮೇಲೆ ಒಂದ್ ವಾರ ಆದ್ಮೇಲೆ ವಿಷಯ ತಿಳಿಸ್ಲಿ, ನಾ ಇಂತಲ್ಲಿ ಇದ್ದೀನಿ, ನನ್ಗೆ ನಿಮ್ ಕಾಟ ತಡ್ಕೊಳಕ್ ಆಗ್ಲತ್ತ, ಇಲ್ಲಿ ಬಂದೀನಿ ಅಂತಂದೆ. ಅದಾದ್ಮೇಲೆ ಅವರು ಜಗಳ ಮಾಡಿ ಮತ್ತೆ ಒಂದ್ ದೊಡ್ಡ ಕೋರ್ಟ್ ಕೇಸ್ ತರ ನ್ಯಾಯ ಮಾಡಿ ಮತ್ತೆ ಒಂದ್ ಮಂತ್ ಆದ್ಮೇಲೆ ಇಲ್ಲಿ ಕರ್ಕೊಂಬಂದ್ರು. ಈ ಕರ್ಕೊಂಬಂದ್ರು ಇಲ್ಲಿ ನನ್ ಬಿಟ್ಟು ಬೇರೆ ಹೋಗಕ್ಕ ಯಾರು ಪೇರೆಂಟ್ಸ್ ಇಲ್ಲ, ಯಾರು ಮನೆ ನೋಡ್ಕೊಳೋರು, ನಾ ಈ ಮನೆ ಬಿಟ್ಟು ಬಂದ್ರೆ ನೋಡ್ಕೊಳೋರು ಯಾರು ಇಲ್ಲ. ನನಗೆ ದುಡ್ಡು ಆಗ್ಲಿ ಏನಾಗ್ಲಿ ಏನಿಲ್ಲ, ನಾ ಎಷ್ಟ್ ಅದಿನ ಅಷ್ಟೇ ಇದ್ದೀನಿ, ಏನು ನನ್ನ ಹತ್ರ ಪ್ರಾಪರ್ಟಿ ಇಲ್ಲ ಏನಿಲ್ಲ. ಆದ್ರೆ ಇವ್ರ ಜೊತೆ ಇರಕ್ ನನ್ಗೆ ಇಷ್ಟ ಇಲ್ಲ. ಈ ಕೋರ್ಟ್ ಕೇಸು ಅಂತ ಹೋದ್ರೆ ಹೋಗಕ್ ನಂಗೆ ಸಪೋರ್ಟ್ ಇಲ್ಲ. ಯಾರು ನಾ ಈಗ ಹೋದ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಯಾರು ನನ್ಗೆ ಇನ್ನು ಸಪೋರ್ಟ್ ಮಾಡ್ತಾರ? ಏನ್ ಮಾಡ್ಬೇಕು, ಇವ್ರ ಜೊತೆ ಇರಕ್ಕೂ ಆಗ್ತಿಲ್ಲ. ಹೊರಗ್ ಬಂದ್ ಬದುಕ್ಬೇಕು, ಎಲ್ಲರ ಕೆಲಸ ಹುಡ್ಕೊಂಡು ಬದುಕ್ಬೇಕಂತ ಇದ. ಆದ್ರ ಅದಕ್ಕೆಲ್ಲ ಇನ್ ಸಪೋರ್ಟ್ ಏನು ಇಲ್ಲ. ಅಪ್ಪ ಅಮ್ಮ ಇದಾರ ಇಲ್ಲ, ನನ್ನ ಹತ್ರ ದುಡ್ಡು ಐತೆ ಇಲ್ಲ, ಹೆಂಗ್ ಬರ್ಬೇಕು ನಾ ಹೊರಗ್? ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮಗೆ ಮಕ್ಕಳಾಗಿದ್ದಾರಾ? ಮಕ್ಕಳಿದಾರ, ಅಮ್ಮ ಐತಿ, ಅದು ಒಂದ್ ಕಾರಣ. ಈಗ ಅವ್ರು ಸಣ್ಣ ಸಣ್ಣವ್ರ ಅದಾರ, 12 ವರ್ಷದ ಒಬ್ಬ ಅದನ 10 ವರ್ಷ ಒಬ್ಬ ಮಗ ಇದಾನ. ಬಿಟ್ ಬಂದ್ ಇವ್ರ ಜೊತೆ ಜಿದ್ ಕಟ್ಟಿ ನಾನ್ ಬಿಟ್ ಬಂದ್ರೆ ಆ ಮಕ್ಕಳ ಭವಿಷ್ಯ ಇವ್ರು ಇವ್ ನಮ್ಮಿಬ್ರ ಜಗಳದಲ್ಲಿ ಅವ್ರ ಮಕ್ಕಳನ್ನ ಅನಾಥ ಮಾಡ್ದಂಗೆ ಆಗುತ್ತೆ. ಖಂಡಿತ ಹೌದಲ್ಲ, ಅದಕ್ಕೇನೆ ಮಕ್ಕಳು ಇದಾರ ಇಲ್ವಾ ಅಂತ ಕೇಳಿದ್ದು. ಏನ್ ನಂಗ್ ಯಾಕಂದ್ರೆ ಒಂದ್ ಕಡೆ ಇರ್ಬೇಕಂದ್ರೆ ಮನ್ಸು ಬೇಕು. ಮೊದ್ಲು ನಂಗ್ ಮನ್ಸು ಇಲ್ಲ ಇಲ್ಲಿ ಇರಕ್ಕ, ಇದನ್ ಇನ್ನೂ ಎಷ್ಟ್ ದಿನ ಅಂತ ಹಿಂಗೆ ಸಹಿಸ್ಕೊಂಡಿರ್ಲಿ ಅಂತ. ಹಾ ಬೇರೆ ಹಾ ಹಾ ದಾರಿ ತಾಯಿವರ್ಗೆ ಹಿಂಗೆ ಸಹಿಸ್ಕೊಂಡಿರ್ಬೇಕಲ್ಲ. ತಾಯಿ ಹಿಂಗೆ ಸೇರ್ಕೊಂಡಿಲ್ಲ. ಏನ್ ನಿಮ್ಮ ಹಸ್ಬೆಂಡ್ ಏನ್ ಜಾಬ್ ಮಾಡ್ತಾರೆ? ನಿಮ್ಮ ಹಸ್ಬೆಂಡ್ ಏನ್ ಜಾಬ್ ಮಾಡ್ತಾರೆ? ಫಾರ್ಮರ್ ಅವರು. ಫಾರ್ಮರ್. ಆಸ್ತಿ ಏನಾದ್ರು ಇದೆಯಾ ನಿಮ್ಮ ಹಸ್ಬೆಂಡ್ಗೆ? ಇದೆ ಅವ್ರಿಗೆ 80 ಎಕರೆ ಇದೆ. ಇಮ್ರಾನ್ ತಮ್ರು ಇವರು, ಇವ್ರ ಮತ್ತೆ ಬ್ರದರ್. ಹಾ, ಮತ್ತೆ ಕೋರ್ಟ್ಗೆ ಹೋದ್ರೆ ನಿಮ್ಗೆ ಪರಿಹಾರ ಈಗ ಸಿಕ್ಕುತ್ತಲ್ಲ? ಸಿಗುತ್ತೆ. ಈಗ ನಾನು ಇಲ್ಲೇ ಇಟ್ಕೊಂಡು ಏನು ಮಾಡಕ್ ಆಗಲ್ಲ. ನಾ ಇನ್ನೊಂದು ವಿಷಯ ಅಂದ್ರೆ ನಾ ಈ 1-2 ವರ್ಷದಲ್ಲಿ ಬೇರೆ ಹೋಗ್ಬೇಕಂತ ಪ್ರಯತ್ನ ಪಟ್ಟಾಗ ಒಬ್ರು ನಮ್ ದೂರದ ರಿಲೇಟಿವ್ಸ್ ಅಂದ್ರೆ ಫಿಲಂ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ಅವರು ಈ ಅವ್ರದ್ದು ಆಗ್ಲೇ ನಾ ಇಲ್ಲಿಂದಾನೆ ಫಿಲಮ್ಗೆ ನನ್ ಟ್ಯಾಲೆಂಟ್ ಗುರ್ತಿಡ್ದು ನನಗೆ ಬರಕ್ ಆಗಲ್ಲ ರೀ ಅಲ್ಲೆಲ್ಲ ಬೆಂಗಳೂರು ಅಂತಂದು ಡೈಲಾಗ್ ಒಂದ್ ಫಿಲಮ್ಗೆ ಫೋನಲ್ಲಿ ಬರ್ದು ಕಳ್ಸಿದ್ದೀನಿ ಡೈಲಾಗ್. ಅವ್ರು ಬಂದ್ ಬಿಡ್ರಿ ಬೆಂಗಳೂರಿಗೆ, ನಿಮ್ ಎಲ್ಲ ಟ್ಯಾಲೆಂಟ್ ಡೈಲಾಗ್ ಚಲೋ ಬರೀತೀರಿ, ಸ್ಕ್ರಿಪ್ಟ್ ಅದೆಲ್ಲ ಚಲೋ ಬರೀತೀರಿ, ನಮ್ಮಲ್ಲಿ ಸೇರ್ಸ್ಕೊಂತೀವಿ ಅಂತ ಅವ್ರು ಹೇಳಕತ್ತಾರ.
ಅಲ್ಲಿ ಅಲ್ಲಿ ಹೋಗಿ ನಾವು ಈಗೆಲ್ಲ ಇವ್ರ ಜೊತೆ ನನಗ ಅಷ್ಟ್ ಧೈರ್ಯ ಇಲ್ಲ ಜಗಳ ಮಾಡ್ಕೊಂಡು ಇಲ್ ಅಲ್ಲಿ ಹೋಗಿ ಮನೆ ಮಾಡಿ ಅದೆಲ್ಲ ಇಲ್ಲ ಕೋರ್ಟ್ಗೆ ಹೋಗಿ ಕೇಸ್ ಹೋಗಿ ನನ್ಗೆ ಏನು ಗೊತ್ತಿಲ್ಲ ಮುಂದಿದ್ದು. ಇಲ್ಲಿ ಇಲ್ಲಿಂದ ನಾ ಬಿಟ್ಟು ಹೋದ್ರೆ ಅಲ್ಲಿ ನಂಗೆ ಜೀವನ ಐತಿ, ಆದ್ರೆ ಇಲ್ಲಿಂದ ಬಿಟ್ಟು ಹೋಗಕ್ ಧೈರ್ಯ ಆಗಿಲ್ಲ. ಏನಂತ ನನ್ನ ಹತ್ರ ಏನದಂತ ಹೋಗ್ಲಿ, ನಾ ಈ ಪೊಲೀಸ್ ಕೋರ್ಟ್ ಕೇಸ್ ಒಬ್ರ ಅಣ್ಣನ ಇದನ್ನ ತಮ್ಮ ಇದನ್ನ ನನ್ನ ಜೊತೆ ಇಲ್ಲ. ಈಗ ಒಂದ್ ಹೆಣ್ಮಗಳು ಹೊರಗ್ ಮನೆ ಬಿಟ್ಟು ಬಂದ್ರೆ ಏನ್ ಪರಿಸ್ಥಿತಿ, ಎಲ್ಲಿರ್ಬೇಕು? ಇದು ಪ್ರಾಬ್ಲಮ್ ನಂಗೆ ಹೊರಗ್ ಹೋಗ್ಬೇಕು. ಒಂದು ಕೇಳ್ತೀನಿ ನೋಡಿ ಅಮ್ಮ, ಒಂದು ಕೇಳಕ್ ಇಷ್ಟ ಪಡ್ತೀನಿ ಏನಂದ್ರೆ, ಇವಾಗ ನಿಮ್ಗೆ ನಿಮ್ಗೆ ಹಸ್ಬೆಂಡ್ ಬೇಕಾ ಬೇಡವಾ ಆ ಡಿಸೈಡ್ ಮಾಡಿದೀರಾ? ನಂಗೆ ಬೇಕಾಗಿಲ್ಲ. ನಿಮ್ಗೆ ಹಸ್ಬೆಂಡೇ ಬೇಡವಾ ಅಂದ್ರೆ ಏನ್ ಟಾರ್ಚರ್ ಅಂದ್ರೆ ಕೊಡ್ತಿದಾರಾ? ಟಾರ್ಚರ್ ಅಂದ್ರೆ 24 hours ಮನೆಯೊಳಗ ಒಳಗ್ ಇಟ್ಕೊಂಡು ಚಿಲ್ಕ ಹಾಕಿ ಹೊರಗ್ ಹೋಗ್ತಾರೆ, ಹೊರಗ್ ಹೋಗ್ಬೇಕಾದ್ರೆ. ಆಮೇಲೆ ಅಕ್ಕಪಕ್ಕದ ಜೊತೆ ಮಾತಾಡಂಗಿಲ್ಲ, ತಮ್ಮ ಜೊತೆ ಮಾತಾಡ್ಬೇಕು. ಅಂದ್ರೆ ಹೊಡಿಯೋದು ಅಂತ ಏನಿಲ್ಲ, ಮಾತಲ್ಲೇ ತರ ಇಂಚ್ ಇಂಚ್ಕು ನಾ ಈ ರೂಮ್ ಬಿಟ್ಟು ಬೇರೆ ರೂಮ್ ಹೋಗಿ ನಿಂತ್ರೆ ಅಲ್ಲಿ ಯಾಕೆ ನಿಂತಿದ್ವಿ, ಯಾರನ್ನ ನೋಡ್ತಿದ್ವಿ, ಅಲ್ಲಿ ಯಾರೋ ಇದಾರ ವಿಂಡೋದಲ್ಲಿ ಯಾರೋ ಇದಾರೆ ಅವ್ರು ನೋಡ್ತಿದ್ವಿ. ಈ ತರ ಮಾನಸಿಕವಾಗಿ ದೈಹಿಕವಾಗಿ ಹೊಡೆಲ್ಲ ಬೆಡೆಲ್ಲ ಅವರು ಒಳಗ್ ಚಿಲ್ಕ ಹಾಕೊಂಡು ಹೋಗ್ತಾರ. ಹೊರಗ ಅಕ್ಕಪಕ್ಕದ ಜೊತೆ ಯಾರ ಜೊತೆ ಕಾಂಟ್ಯಾಕ್ಟ್ ಇರಲ್ಲ. ನಾ ಫೋನ್ ಕೂಡ ಅವ್ರಿಗೆ ಗೊತ್ತಿಲ್ಲ ಇದು ವಿಷಯ ಅವ್ರ ನನ್ನ ಹತ್ರ ಇರೋದು. ಇದು ಎಷ್ಟು ವರ್ಷ ನಿಮ್ಗೆ ಕೂಡ ಹಾಕಿದ್ರು ಮನೆಗೆ? ಈಗ ಕಂಟಿನ್ಯೂ ಹಂಗೆ ಇದೆ, ಈಗ ಅವ್ರು ಯಾರು ಇಲ್ಲ ಅಂತ ಮಾತಾಡಕತ್ತಿಲ್ಲ ಅಷ್ಟು. ಅವ್ರು ಮತ್ ಇನ್ನೊಂದ್ ಅವ್ರ ಬಿಟ್ಟು ಬಂದ್ವಿ. ಅಲ್ಲ ಅಲ್ಲ, ನಾನ್ ಹೇಳ್ತಿರೋದು ನಿಮ್ಮನ್ನ ಎಷ್ಟು ವರ್ಷ ಕೂಡ ಹಾಕಿದ್ರು ಮನೆಗೆ ಅಂತ, ಎಷ್ಟು ವರ್ಷ ಕೂಡ ಹಾಕಿದ್ರು? ಮದ್ವೆ ಆದಾಗಿಂದನು ಇದೇ ಸ್ಥಿತಿ, 15 ವರ್ಷದಿಂದನು. ಹಾಸ್ಪಿಟ್ಲು ಅಂತ ಪರಿ ಹುಷಾರಿಲ್ಲ ಅಂದ್ರೆ ಹಾಸ್ಪಿಟ್ಲ್ ತಾವೇ ಕರ್ಕೊಂಡು ಹೋಗ್ತಾರೆ. ಹಾ 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 ಮತ್ತೆ ಮನೆಗೆ ಮನೆ ಬಿಟ್ಟು ಎಲ್ಲೂ ಹೋಗಂಗಿಲ್ಲ. ನಾನ್ ಯಾವ ರಿಲೇಟಿವ್ಸ್ ಮನೆಗೂ ಹೋಗಂಗಿಲ್ಲ. ಅವ್ರ ರಿಲೇಟಿವ್ಸ್ ಬಂದ್ರೆ ನಾ ಆ ರಿಲೇಟಿವ್ಸ್ ಜೊತೆನು ಅವ್ರ ಎದುರಿಗೆ ಮಾತಾಡ್ಬೇಕು. ಹಿಂಗ್ ಸಪ್ರೇಟ್ ಆಗಿ ಮಾತಾಡೋಕ್ ಅವಕಾಶ ಪಕ್ಕದ ಮನೆಯವ್ರ ಜೊತೆನೆ ಮಾತಾಡಕ್ ಬಿಡಲ್ಲ. ಸಪೋಸ್ ಮಾತಾಡಿದ್ರೆ ನೀ ಏನ್ ಮಾತಾಡಿದೆ ಅಂತ ಜಗಳ ಶುರು. ಅಲ್ಲಿ ನೀವೇನಾದ್ರೂ ಗಂಡನ ಮುಂದೆ ಏನಾದ್ರು ತಪ್ಪು ಏನಾದ್ರು ಮಾಡಿದ್ದಾ? ತಪ್ಪೇನು ಮಾಡಿಲ್ಲ, ನಾನು ಅದೇ ಹೇಳಿದ್ನಲ್ಲ, ನಮ್ಮ ಸಿಸ್ಟರ್ ಮನೆಯಲ್ಲಿ ಹೋದಾಗ ಅಲ್ಲಿವರೆಗೆ ಅವ್ರು ನನಗೂ ಯಾಕೆ ಬೇಕು ಬಿಡು, ಇವರು ಇಷ್ಟೊಂದು ಇದು ಇದಾರ, ನಾನು ಯಾಕೆ ಯಾರ ಮನೆಗಾರ ಹೋಗ್ತಂತ ಹೋಗಿದ್ದೆ. ಅವ್ರ ಮನೆಗೆ ಹೋದಲ್ಲೇ ಅವರು ಗಂಡನ ಜೊತೆ ನೀವು ಇದ್ದೀರಾ ಅಂತ ಒಂದು ವಾರ ಇದ್ದು ಬಂದ್ನಲ್ಲ, ಅದು ತೀರಾ ಇವರಿಗೆ ಮನಸ್ಸಿಗೆ ನನ್ನ ತಂಗಿ ಮನೆಯಲ್ಲಿ ಇದ್ದಲ್ಲೇ ಅವ್ರು ನಿನ್ ಅನುಮಾನ ಜಾಸ್ತಿ ಆಯ್ತು. ಮತ್ತೆ ಓಕೆ ಓಕೆ, ನಿಮ್ ತಂಗಿ ಮನೆ ಹೋಗಿದ್ದಕ್ಕೆ ಅನುಮಾನ ಶುರುವಾಗಿದ್ದ? ಅದಕ್ಕೂ ಮುಂಚೆ ಚೆನ್ನಾಗಿದ್ರ ನೀವು? ಫಸ್ಟ್ ಸ್ಟಾರ್ಟಿಂಗ್ ಇಂದನು ಅವ್ರ ಸ್ವಭಾವ ಸ್ವಲ್ಪ ಅನುಮಾನ ಜಾಸ್ತಿನೇ. ಅಂದ್ರೆ ಯಾರ ಹತ್ರ ಹೆಣ್ಮಕ್ಳ ಮಾತಾಡ್ಕೊಡ್ಬಾರ್ದು, ಮಾತಾಡಿದ್ರೆ ಬೇರೆ ಬೇರೆ ಏನೋ. ನಿಮ್ ಸಂಜೆ ಟೈಮ್ ಕಾಲ್ ಮಾಡಕ್ ಆಗಲ್ಲ ನಮ್ ತಂದಿಷ್ಟ ಯಾರಿಲ್ಲ, ನನ್ಗೆ ಅಪ್ಪ ಅಮ್ಮ ಇಲ್ಲ, ಚಿಕ್ಕ ವಯಸ್ಸಲ್ಲೇ ಅಣ್ಣ ತಮ್ಮ ಇಲ್ಲ, ಯಾರು ಇಲ್ಲ. ಅಲ್ಲ ಅಲ್ಲ, ನಾನ್ ಹೇಳ್ತಿರೋದು ಸಂಜೆ ಟೈಮ್ ಕಾಲ್ ಮಾಡಕ್ ಆಗುತ್ತಾ ನಿಮ್ಗೆ? ಅಯ್ಯೋ ಅವ್ರು ಬಂದ್ರೆ ಆಗಲ್ಲ, ನಾ ಮತ್ ಇಂಥದೇ ಟೈಮ್ ಸಿಗ್ಬೇಕಾದ್ರೆ ಒಂದ್ ವಾರ ಹೋಗುತ್ತೋ ಎಷ್ಟನೋ ಹೋಗುತ್ತೋ ಗೊತ್ತಿಲ್ಲ. ಓ ಹೌದಾ, ನಾನ್ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ನಿಯರ್ ಬೈ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡಕ್ ಸಾಧ್ಯ ಆಗುತ್ತಾ ನಿಮ್ಗೆ? ಆಗಲ್ಲ ರೀ, ಇವ್ರ ಮನೆಯಿಂದ ಒಂದ್ ಹೊರಗೆ ಇಲ್ಲಾಂದ್ರೆ ಇಲ್ಲಾಂದ್ರೆ ಒಂದ್ ಕೆಲ್ಸ ಮಾಡಿ, ಈ ನಂಬರ್ಗೆ ನಿಮ್ ಅಡ್ರೆಸ್ ನನ್ಗೆ ಆಧಾರ್ ಕಾರ್ಡ್ ಇಲ್ಲಾಂದ್ರೆ ನಿಮ್ ಮನೆ ಅಡ್ರೆಸ್ ನನ್ಗೆ ಕಳಿಸಿ, ನಾನೇ ನಿಮ್ ಮನೆ ಹತ್ರ ಕಳಿಸ್ತೀನಿ ಅಧಿಕಾರಿಗಳನ್ನ. ಸೊ ಅವ್ರ ಹತ್ರ ನೀವ್ ಹೇಳ್ಬೇಕು ನನ್ಗೆ ಈ ತರ ಇದೆ, ನನ್ ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ, ಇರೋ ವಿಷಯನ ಹೇಳಿ. ಇವಾಗ ನನ್ನ ಹತ್ರ ಏನ್ ಹೇಳಿದ್ರೆ, ಅದ್ ನನ್ನ 10 ವರ್ಷದಿಂದ ಕೂಡ ಹಾಕಿದ್ರು ಮನೇಲೆ ಬಿಡ್ತಾ ಇರ್ಲಿಲ್ಲ, ಇವಾಗ ಬಿಡ್ತಾ ಇಲ್ಲ, ನನ್ ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ, ನನ್ ಒಂಥರ ಫೋನ್ ಅಲ್ಲಿ ಇಟ್ಟಂಗ್ ಇಟ್ಟಿದ್ದಾರೆ ಅಂದ್ಬಿಟ್ಟು ಅವ್ರು ಅಧಿಕಾರಿಗಳು ನಿಮ್ ಮನೆ ಹತ್ರ ಬರ್ತಾರೆ. ಸೊ ಅವಾಗ ಅವ್ರ ಹತ್ರ ನೀವ್ ಹೇಳಿ ಏನ್ ಆಯ್ತು ಏನು ಅಂತ, ಅವರೆಲ್ಲ ನಿಮ್ಗೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ, ಸಜೆಸ್ಟ್ ಮಾಡ್ತಾರೆ, ಹಂಗ್ ಮಾಡಿದ್ರೆ ಸರಿ ಹೋಗುತ್ತೆ. ಬಟ್ ಅಧಿಕಾರಿಗಳು ಬಂದಾಗ ನೀವ್ ಹೇಳ್ಬೇಕು ಈ ತರ ಆಗಿದೆ, ನಮ್ಗೆ ಈ ತರ ತೊಂದರೆ ಇದೆ, ಸೊ ಅದಕ್ಕೆ ನಮ್ಗೆ ಹೆಲ್ಪ್ ಮಾಡಿ ಅಂತಾನೆ ಕೇಳಿ, ಖಂಡಿತ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಹೇಳಿ. ಅವ್ರು ತನ್ನ ಗೃಹ ಬಂಧನ ಮಾಡಿದಾರೆ ಅಂತಾನೆ ಹೇಳಿ.
ಸರಿ ಈ ನಂಬರ್ಗೆ ಆಯ್ತು. ವಾಟ್ಸಪ್ ನಂಬರ್ಗೆ ನಮ್ಗೆ ಅಡ್ರೆಸ್ ಕಳಿಸಿ, ನಾನು ಖಂಡಿತ ಕಳಿಸ್ತೀನಿ. ಸರಿ ನೋಡೋಣ. ಅಂದ್ರೆ ಇವ್ರು ಮತ್ತೆ ಅವ್ರ ಹತ್ರ ನಾ ಮಾತಾಡಿದ್ ನೋಡಿ ನಾನು ಮತ್ತೆ ಯಾಕಂದ್ರೆ ಅವ್ರ ಹತ್ರ ಮಾತಾಡಿ ಇಲ್ಲೇ ಬರ್ಬೇಕು ವಾಪಸ್. ಹ್ಮ್ ಹಿಂಗೆಲ್ಲ ನಿನ್ಗೆ ಯಾರು ಸಿಕ್ರು, ಅವ್ರನ್ನ ಹತ್ರ ಎಲ್ಲಿ ಹೇಳಿದಿ, ಅವ್ರು ಯಾಕೆ ಇಲ್ಲಿ ಬಂದಿದ್ರು, ನಿನಗೆ ಹೆಂಗ್ ಅವ್ರು ಸಿಕ್ರು, ಅಥವಾ ಅವ್ರ ಮುಂದೆ ಇಷ್ಟೆಲ್ಲ ಹೇಳಕ್ ಸಾಕ? ನಾನೇನು ಮನೆಯಿಂದ ಹೊರಗ್ ಬಂದು ಅವ್ರ ವಿರುದ್ಧ ಹೋರಾಡ್ಬೇಕು, ಮನೆಯೊಳಗೆ ಇದ್ಕೊಂಡೇ ಈಗ ಹೊರಡ ಮತ್ತೆ ನಾನಿಲ್ಲ ಇವ್ರ ಕೈಗೆ ಸಿಕ್ತೀನಿ ಅವರೆಲ್ಲ ಹೋದ್ಮೇಲೆ ಹ್ಮ್ ಇಲ್ಲ, ಮತ್ತೆ ಹೊಡೆಯೋ. ಅವ್ರು ಬಂದಾಗ ಹೇಳ್ಬೇಕು ಸರ್, ಮತ್ತೆ ನೀವು ಇವ್ರು ಹೋದ್ಮೇಲೆ ಮತ್ತೆ ನಮ್ಗೆ ಈ ತರ ಹೇಳ್ತಾರೆ, ಈ ತರ ಟಾರ್ಚರ್ ಕೊಡ್ತಾರೆ, ಹೆಂಗ್ ಕಾಂಟ್ಯಾಕ್ಟ್ ಆಯ್ತು ಏನು ಎತ್ತ ಅಂತ ಹೇಳ್ತಾರೆ, ಕ್ರಾಸ್ ಕ್ವೆಶನ್ ಮಾಡಿ ಮತ್ತೆ ಹೊಡಿಯೋದು ಬಡಿಯೋದು ಎಲ್ಲ ಮಾಡ್ತಾರೆ, ತುಂಬಾ ಟಾರ್ಚರ್ ಕೊಡ್ತಾರೆ, ಏನಾದ್ರು ಒಂದು ಮಾಡ್ಬಿಟ್ಟು ಹೋಗಿ ಸರ್ ಅಂತಂದಾಗ ಅವರು ಅವ್ರಿಗೆ ಗೊತ್ತಿರುತ್ತೆ ಏನ್ ಮಾಡ್ಬೇಕು ಅಂತ, ಆ ರೀತಿ ಮಾಡ್ಬಿಟ್ಟು ಬರ್ತಾರೆ, ಅವ್ರಿಗೆ ನೀವು ಫ್ರೀಡಮ್ ಆಗಿರ್ಬೋದು. ಸರಿ ಹ್ಮ್ ಹಂಗ್ ಮಾಡಿ ನನ್ಗೆ ನಂಬರ್ಗೆ ಅಡ್ರೆಸ್ ಕಳಿಸಿ, ಪಕ್ಕಾ ಅಡ್ರೆಸ್ಸು. ಸ್ಕೂಲು ಗೀಲು ಏನಾದ್ರು ಮನೆ ಅಕ್ಕಪಕ್ಕ ಏನಾದ್ರು ಇದ್ರೆ ಲೊಕೇಶನ್, ಐ ಮೀನ್ ಲೈಕ್ ಲ್ಯಾಂಡ್ ಲೊಕೇಶನ್ ಕಳಿಸಿ, ಲ್ಯಾಂಡ್ ಮಾರ್ಕ್ ನೇಮ್ ಹೇಳಿ ಸಾಕು. ಸರಿ 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 ಆಯ್ತು. ಸರಿ.